ಯುವಕರು ನೌಕರಿನ ಬೇಕಂತ ಏನೋ ತಲೆ ಕೆಡಿಸ್ಕೊಳ್ಳದಂಗ ನಮ್ದ ಒಂದ್ ಸ್ವಂತ ಉದ್ಯೋಗ ಮಾಡೋಣ ಅಂತ ಮಾಡಿ ಅವ್ರೇನಾದ್ರೂ ಟೇಸ್ಟ್ ಕೊಟ್ರೆ ಅವ್ರ ಜೀವನನು ಅವ್ರಿಗೆ ಚಲೋನ ಅವ್ರಲಿಂದ ಮತ್ತೊಂದ್ ನಾಲ್ಕ್ ಮಂದಿ ಕೆಲಸ ಸಿಗ್ತದಲ್ಲ ಇದನ್ನ ಕಲ್ತ್ರೆ ಮತ್ತೊಂದ್ ನಾಲ್ಕ್ ಮಂದಿ ಕೆಲಸನೂ ಸಿಗ್ತದೆ ಅವ್ರ ಜೀವನನು ನಡೀತದೆ ಈಗ ಮತ್ತೊಬ್ಬರ ಹತ್ರ ಕೆಲಸ ಮಾಡೋ ಅವ್ರು ಹೇಳ್ದಂಗ್ ಕೇಳೋದ್ರಕ್ಕಿಂತ ನಮ್ಮ ಹತ್ರ ನಾವು ಒಂದ್ ನಾಲ್ಕ್ ಜನರನ್ನ ಇಟ್ಕೊಂಡು ಅವ್ರಿಗೂ ಒಂದ್ ಜೀವನ ಕಲ್ಪಿಸ್ಕೊಡ್ತವೆ ಅನ್ನಂತ ನೆಮ್ಮದಿ ಇವ್ರಿಗೂ ಇರ್ತದಲ್ಲ ಯಶಪುರದಲ್ಲಿ ಇವತ್ತು ಹುಡುಕೊಂಡ್ ಬಂದಿದ್ದೀವಿ ನಾವು ನಮ್ಮ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರ ಸಹೋದರರು ಹೇಳ್ಕೊಳ್ತಾರೆ ಇಲ್ಲೇ ತೊಂಬರಿ ಅಂತ ಹೇಳಿ ಹೀಗಾಗಿ ಇಲ್ಲಿ ಗಿರಿಮಠ ತಿನ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ ನಾವು ಈ ತರನಾದಂತ ಗಿರಿಮಠ ಬೇರೆ ಕಡೆ ಸಿಗೋದಿಲ್ಲ ಬೇರೆಯವ್ರು ಮಾಡಿದ್ರೆ ರುಚಿ ಕೂಡ ಬರಲ್ಲ ಬರೋದಿಲ್ಲ ಅದು ವಿಶೇಷವಾದಂತ ಕೈಚಳಕ ಹೀಗಾಗಿ ಅವ ಎಲ್ಲರೂ ಹಿರೇಮಠರ ಸ್ವಾಮಿ ಗಿರಿಮಠ ಅಂತ ಅಂತಾರೆ ಹಿರೇಮಠ ಗಿರಿಮಠ ಅಂತಾರೆ ಹೀಗಾಗಿ ಅವ್ರು ಹುಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಇದು ಸರೌಂಡಿಂಗ್ ಏರಿಯಾದಲ್ಲಿ ಬೇರೆ ಎಲ್ಲೂ ಇಲ್ಲ ಗಿರಿಮಠ ಅಂಗಡಿ ಇಲ್ಲರಿ ಅಲ್ವಾ ಇಲ್ಲ ಇಲ್ಲ ಒಂದು ಬ್ರಾಂಚ್ ದುರ್ಗಬಲ ಸರ್ ಎಷ್ಟು ವರ್ಷ ಆಯ್ತು ನೀವು ಈ ಅಂಗಡಿ ಈ ಕೇಶಾಪುರಿ ಏರಿಯಾದಲ್ಲಿ ಹಾಕಿ ಈಗ 25 ವರ್ಷ ಆಯ್ತು ರೀ 25 ವರ್ಷ ಅಕ್ಕರ್ಪುರ ಮಾತ್ರ 25 ವರ್ಷ ರೀ ಇದ್ರಕ್ಕಿಂತ ಮೊದ್ಲು ಎಲ್ಲಿ ಹಾಕಿದ್ರಿ ಸರ್ ಇದಕ್ಕೆ ಅಲ್ಲಿ ದುರ್ಗ ಬೈಲಲ್ಲೇ ಇದ್ವಿ ರೀ ಓಕೆ ದುರ್ಗದ ಬೈಲಲ್ಲಿ ಇದ್ರಿ ಹ್ಮ್ ರೀ ಅಲ್ಲಿಂದ ಅಲ್ಲಿ ಅಪ್ಪರ್ ಇಲ್ಲೇ ಚಾಲು ಮಾಡಿದ್ರು ಇಲ್ಲೇ ಸ್ಟಾರ್ಟ್ ಮಾಡಿದ್ರು ಮತ್ತೆ ಓಕೆ ಓಕೆ ಅಲ್ಲಿ ನಡೀತಾ ಇದೆ ಇಲ್ಲಿ ನಡೀತಾ ಇದೆ ಓಕೆ ಅಲ್ಲೂ ಕೂಡ ಇನ್ನೊಂದ್ ಅಂಗಡಿ ಕೂಡ ನಡೀತಾ ಇದೆ ಹಾ ಅಲ್ಲಿ ನಡೀತಾ ಇದೆ ದುರ್ಗ ಬೈಲಲ್ಲಿ ಇಲ್ಲಿ ಏನೋ ನಡೀತಾ ಇದೆ ಓಕೆ 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 ಅಲ್ಲಿ ಅಲ್ಲಿ ಇರುವಂತವರು ನಿಮ್ ಬ್ರದರ್ ನಮ್ ತಮ್ಮಗಳೇ ಇಬ್ರು ಬ್ಲಾಸ್ ನಮ್ ತಮ್ಮಗಳೇ ಹೌದು ಹೌದು ನಾವು ಕೂಡ ವಿಸಿಟ್ ಮಾಡಿದೀವಿ ಅಲ್ಲಿ ಕೂಡ ನಾವು ವಿಸಿಟ್ ಮಾಡಿದೀವಿ ಓ ಬಂದಿದ್ರ ಅಲ್ಲಿ ಹೌದು ಹೌದು ನಾವು ವಿಸಿಟ್ ಮಾಡಿದೀವಿ ಈ ಹಿರೇಮಠ ಗಿರಿಮಠ ಅಲ್ಲಿ ಒಂಥರ ವಿಶೇಷ ರುಚಿ ಇರುತ್ತೆ ಆಕ್ಚುಲಿ ಅದು ಮನೇಲಿ ಮಾಡಿದ್ರು ಸಿಗಲ್ಲ ಅಥವಾ ಬೇರೆ ಕಡೆ ತಿಂದ್ರು ಸಿಗಲ್ಲ ಏನ್ ಸ್ಪೆಷಲ್ ಅವ್ರ ನಮ್ ತಂದೆಯವರ ಮಾಡಿದ್ದ ಇದು ರೀ ಅದು ಏನ ಟೇಸ್ಟ್ ಅವ್ರು ಮಾಡಿದ್ದ ಅವರಿಂದನೇ ಎಲ್ಲ ಬಂದಿರೋದು ರೀ ನಮಗೂ ಸಿಕ್ಕೈತಿ ನಮ್ ತಂದೆಯವ್ರು ಮಾಡಿದ್ದ ರುಚಿ ನಮಗ್ ಸಿಕ್ಕಿದೆ ಈಗ ನೀವು ಪತಿ ಪತ್ನಿ ಇಬ್ರು ನಿಂತ್ಕೊಂಡ್ರು ಕೂಡ ಗಿರಿಮಿಟ್ ತಯಾರ ಮಾಡೋದು ಮಾತ್ರ ನೀವೇ ಅದ್ನ ಮಾಡೋದ್ ನಾವೇ ರೀ ಇಲ್ಲಿ ಅವ್ರೆಲ್ಲ ಮಾಡಿದ್ರು ಮನೆಯಲ್ಲಿ ಅದನ್ನೆಲ್ಲ ನಾವು ಇಲ್ಲೇ ರೆಡಿ ಮಾಡೋದ್ ನಾವೇ ಇಲ್ಲಿ ರೆಡಿ ಮಾಡೋದ್ ನೀವೇ ಯಾಕಂತಂದ್ರೆ ಅದು ಕೊನೆಯಲ್ಲಿ ನಿಮ್ಮ ಅಪ್ಪನ ಕೈ ರುಚಿ ಬರ್ಬೇಕಾದ್ರೆ ಅದು ಮಗನೇ ಮಾಡ್ಬೇಕು ಈಗ ನೀವ್ ಎಷ್ಟು ತರಹದ ಗಿರಿಮಿಟ್ಗಳನ್ನ ತಯಾರು ಮಾಡ್ತೀರಿ ಒಂದ್ ಮೂರ್ ತರ ಆಗ್ತಾವ್ರಿ ಸುಕ್ಕ ಟೊಮ್ಯಾಟೊ ಬೇರೆ ಜೈನ್ ಗಿರಿಮಿಟ್ ಬೇರೆ ಈಗ ರೆಡ್ ಬೇರೆ ನಾ ಮಾಡ್ತಾ ಇದ್ದೇನೆ ನಮ್ ಸಂಬಾರ ಮಾಡ್ತಾ ಇಲ್ಲ ನಾವು ಮನೆ ಸ್ಟಾರ್ಟ್ ಮಾಡಿದೀನಿ ಒಣ ಕೆಂಪ್ ಚೂರ್ ಮರಿ ಬಳ್ಳುಳ್ಳಿದು ಒಣಕಾರದ ಹೆಚ್ಚಾಗಿ ಯಾವ ಇದಕ್ಕೆ ಬೇಡಿಕೆ ಇರೋದು ಯಾವ ಗಿರಿಮಿಟಿಗೆ ಜಾಸ್ತಿ ಬೇಡಿಕೆ ಇರೋದು ನಮ್ಮ ಡ್ರೈ ವೆಟ್ಟಿಗೆ ಬೇಡಿಕೆ ಬಹಳ ಇದೆ ಡ್ರೈ ಮತ್ತೆ ವೆಟ್ಟಿಗೆನೇ ಬೇಡಿಕೆ ಹೌದು ರೀ ಕೆಂಪು ಸ್ವಲ್ಪ ಕಡಿಮೆನೇ ಕಡಿಮೆ ರೀ ನಮ್ದು ಇದೇ ಸ್ಪೆಷಲ್ ಅಲ್ರಿ ನಮ್ದು ಇದೇ ಸ್ಪೆಷಲ್ ಡ್ರೈ ಗಿರಿಮಿಟ್ ವೆಟ್ ಗಿರಿಮಿಟ್ ನನ್ನ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಅಲ್ಲೂ ಕೂಡ ಅಬ್ಸರ್ವ್ ಮಾಡಿದೆ ನೀವು ಪ್ರತಿ ಒಂದಕ್ಕೂ ಆ ಗಡಿಗೆಗಳನ್ನ ಬೇರೆ ಡ್ರೈಗೆ ಬೇರೆನೆ ಗಡಿಗೆ ಅದೇ ಯಾಕೆ ಸರ್ ಅಂದ್ರೆ ಇದ ವೆಟ್ ಏನ್ ಮಾಡ್ತೇವಲ್ರಿ ಅದ್ರಲ್ಲಿ ಡ್ರೈ ಮಾಡಿದ್ರೆ ಅದು ಮೃದು ಆಕೈತಿ ಇದ್ರಲ್ಲಿ ಹಸಿ ಇರುತ್ತೆ ಅದು ಉಂಡಿ ಅದು ಹಸಿ ಇರಲ್ಲ ಅದ ಡ್ರೈ ಗಿರಿಮಿಟ್ ಹಸಿನೂ ಆಗಲ್ಲ ರೀ ಇದೊಂದೇ ಹಸಿ ಆಗ ಬೇರೆ ಮಾಡಿರ್ತೇವೆ ಇವೆಲ್ಲ ಒಂದು ಸಣ್ಣ ಸಣ್ಣ ಅಂಶಗಳನ್ನ ನೀವು ಸರಿಯಾಗಿ ಪಾಲಿಸ್ತಾ ಇರೋದ್ರಿಂದಾನೇ ಗಿರಿಮಿಟ್ ಗಿರಿಮಿಟ್ ಫೇಮಸ್ ಆಗಿದೆ ಇದೆಲ್ಲ ತಂದೆಯವ್ರು ಹಾಕೊಟ್ಟಂತ ಪಾಠ ಇದು ಪಾಠ ಪಾಠ ನಿಜ 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 ನಾವು ಸಣ್ಣವ್ರು ತನ ಇದ್ರಲ್ಲಿ ಬೇರ್ಬಿಟ್ಟೇನಿ ತಂದೆ ಜೊತೆ 5th ಸ್ಟ್ಯಾಂಡರ್ಡ್ ಇದ್ದೆ ಅವಾಗಿಂದ ಇದ್ರ ಅವ್ರ ಜೊತೆನೇ ಇದೆ ಇದೇ ಕೆಲಸ ಮಾಡ್ಕೊಂಡು ಅಣ್ಣ ಹೇಗಿದೆ ಬಿಸ್ನೆಸ್ ಚೆನ್ನಾಗಿದೆ ರೀ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ಏನ್ ಪ್ರಾಬ್ಲಮ್ ಇಲ್ಲ ನಮ್ ತಂದೆಯವ್ರ ಕಾಲದಿಂದ ಇರೋದು ಅವ್ರ ಕಸ್ಟಮರ್ ಬಂದ್ರೆ ಸಾಕು ನಮಗೆ ನಮ್ಗೆ ಹೊಸ ಕಸ್ಟಮರ್ ಏನ್ ಬೇಕಾಗಿಲ್ಲ ಅವ್ರು ಅವ್ರ ಕಡೆ ಬರ್ತಾ ಇರೋ ಕಸ್ಟಮರ್ ಬಂದ್ರೆ ಸಾಕು ಬದುಕ್ತೇವೆ ನಾವು ಹೌದು ಮೇಡಮ್ ಅವರು ಇಷ್ಟು ವರ್ಷ ಈಗ ಅಣ್ಣನ ಜೊತೆ ನಿಂತ್ಕೊಂಡಿರ್ತೀರಾ ಯಾವಾಗ್ಲೂ ಧರ್ಮ ಪತ್ನಿ ಸೊ ಯಾಕೆ ಅದನ್ನ ತಾವು ಮಾಡ್ಬೇಕಂತ ಯಾವಾಗಾದ್ರು ಅನ್ಕೊಂಡ್ರ ಅಥವಾ ಬರೀ ಅವ್ರಿಗೆ ಪಾರ್ಸಲ್ ಹಾಕೋದು ದುಡ್ಡು ತಗೋದು ಬರೀ ಇದೇ ಆಗ್ಬಿಡುತ್ತೆ ಅವ್ರು ಮಾಡೋದು ದೂರ ಹೋಯ್ತು ಬೆಳಿಗ್ಗೆ ಎಲ್ಲ ಪ್ರಿಪರೇಷನ್ ಎಲ್ಲ ಮನೆಯಲ್ಲಿ ಎಷ್ಟೊತ್ತು ನಿಮ್ಗೆ ಪ್ರಿಪೇರ್ ಒಬ್ಬರಲ್ಲೇ ಆಗಲ್ರಿ ಕೈ ಅಲ್ಲ ಎಷ್ಟೊತ್ತು ಬೇಕಾಗುತ್ತೆ ಮೇಡಮ್ ಇದು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಒಂದ್ ಗಂಟೆವರೆಗೂ ಆಗತ್ತೆ ರೀ ಮಧ್ಯಾಹ್ನ
ಆಮೇಲೆ ಸಾಯಂಕಾಲ ಬಂದು ಇಲ್ಲಿ ಕೆಲಸ ಮಾಡು, ಬಾಜಿ ರೆಡಿ ಮಾಡ್ಬೇಕು, ಅವನ್ನೆಲ್ಲ ಮಾಡ್ಕೊಳ್ಳೋ ಮಟ ಅಷ್ಟೊತ್ತಾಗೆ. ಅಂದ್ರೆ ಫುಲ್ ಟೈಮ್ ಡ್ಯೂಟಿ ಮಾಡ್ದಂಗೆ? ಹಾ, ಫುಲ್ ಟೈಮ್ ಡ್ಯೂಟಿ ನೋಡಿ ಸರ್. ಈಗ ನಂದೊಂದು ಕ್ವಶನ್, ಈ ಫುಟ್ಪಾತ್ ಅಲ್ಲಿ ಹಾಕುವಂತಹ ಶಾಪ್ ಗಳನ್ನ ನೋಡಿ ಜನರು, ಕೆಲವೊಬ್ರು ಯುವಕರಿಗೆ ಮನಸ್ಸು ಕೂಡ ಇರುತ್ತೆ, ಸಪೋಸ್ ಬೇರೆ ಏನರು ಬಿಸ್ನೆಸ್ ಮಾಡ್ಬೇಕು, ಫುಟ್ಪಾತ್ ಅಲ್ಲಿ ಏನರು ಶಾಪ್ ಗಳನ್ನ ಹಾಕೋಣ, ಆ ರೀತಿಯಲ್ಲಿ ಏನರು ಮನಸ್ಸು ಕೂಡ ಇರುತ್ತೆ. ಬಟ್ ಒಂದ್ ಸೈಡ್ ಅಯ್ಯೋ ನಾನು ಇಷ್ಟು ಕಲ್ತಿದ್ದೀನಲ್ಲ, ನಂದು ಗ್ರಾಜ್ಯುಯೇಷನ್ ಆಗಿದೆ, ಬೇರೆ ಏನರು ಜಾಬ್ ಮಾಡ್ಲಾ ಕಂಪ್ನಿಗಳಲ್ಲಿ, ಆ ರೀತಿ ಫೀಲ್ ಕೂಡ ಇರುತ್ತೆ. ಅಂತವ್ರಿಗೆ ನೀವ್ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅವ್ರ ಸ್ವಂತ ಉದ್ಯೋಗ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಐತಿ, ಲಾಭ ಇರುತ್ತೆ. ಇನ್ನೊಬ್ರ ಕೈ ದುಡಿಯೋದಕ್ಕಿನ್ನ ಸ್ವಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರು. ಆದ್ರೆ ಟೇಸ್ಟ್ ಬೇಕಲ್ರಿ ಅವ್ರ ಕೈಯಲ್ಲಿ ಮಾಡಕ್ಕೆ, ಮೇನ್ ಇಂಪಾರ್ಟೆಂಟ್ ಅದು. ಹೌದ್ರಿ, ಅದಿದ್ರೆ ಮಾಡ್ಬೋದು ಯಾರೇ ಆದ್ರು. ಬಟ್ ಇದ್ರಲ್ಲೂ ಕೂಡ ದುನಿಯಾ ಇದೆ ಅಂತೀರಾ ನೀವು? ಆಯ್ತು, ಯುವಕರು ನೌಕರಿನ ಬೇಕಂತ ಏನ ತಲೆ ಕೆಡಿಸ್ಕೊಳ್ದಂಗ ನಮ್ದ ಒಂದ್ ಸ್ವಂತ ಉದ್ಯೋಗ ಮಾಡೋಣ ಅಂತ ಮಾಡಿ ಅವ್ರ ಏನಾದ್ರೂ ಟೇಸ್ಟ್ ಕೊಟ್ರೆ ಅವ್ರ ಜೀವನ ಅವ್ರಿಗೆ ಚಲೋ, ಅವ್ರಲಿಂದ ಮತ್ತೊಂದ್ ನಾಲ್ಕ್ ಮಂದಿ ಕೆಲ್ಸ ಸಿಗ್ತದಲ್ಲ, ಇದನ್ನ ಕಲ್ತ್ರೆ ಮತ್ತೊಂದ್ ನಾಲ್ಕ್ ಮಂದಿ ಕೆಲ್ಸನು ಸಿಗ್ತತಿ, ಅವ್ರ ಜೀವನನು ನಡೀತೈತಿ. ಈಗ ಮತ್ತೊಬ್ರ ಹತ್ರ ಕೆಲ್ಸ ಮಾಡೋ ಅವ್ರು ಹೇಳ್ದಂಗ ಕೇಳೋದ್ರಕ್ಕಿಂತ ನಮ್ಮ ಹತ್ರನ ಒಂದ್ ನಾಲ್ಕ್ ಮೆಂಬರ್ನ ಇಟ್ಕೊಂಡು ಅವ್ರಿಗೂ ಒಂದ್ ಜೀವನ ಕಲ್ಪಿಸಿ ಕೊಡ್ತವೆ ಅನ್ನಂತ ನೆಮ್ಮದಿ ಇವ್ರಿಗೂ ಇರ್ತದಲ್ಲ. ಇದು ಈ ತರ ಮಾಡೋದ್ ಚಲೋ, ಚಲೋ ಆದ್ರೆ ಟೇಸ್ಟ್ ಕ್ಲೀನ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡ್ಬೇಕು ಅವರು. ನಮಸ್ಕಾರ ಸರ್, ಇಲ್ಲ ಪತ್ರ ಇರ್ತೀವಿ ಆಗಾಗ, ಕರೆಂಟ್ಲಿ ಬೆಂಗಳೂರಲ್ಲಿ ಇರ್ತದೆ, ಬಟ್ ಹುಬ್ಳಿಯಲ್ಲಿ ಬಂದಾಗ ಬರ್ತಾ ಇರ್ತೀವಿ. ಈಗ ಹುಬ್ಳಿಗೆ ಬಂದಿರೋದು ವೋಟಿಂಗ್ ಸಲುವಾಗಿ, ಇಲ್ಲಿ ಬಂದಾಗ ಹೋಗ್ತೀವಿ. ಮಾತ್ರ ಒಳ್ಳೇದಿರುತ್ತೆ, ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ನಿಮ್ ಪಪ್ಪನಿಂದ ನೀವು ಶುರು ಮಾಡ್ಕೊಂಡ್ರಿ, ಮತ್ತೆ ನಿಮ್ಮ ಅಣ್ಣ ತಮ್ಮಂದ್ರೆಲ್ಲರೂ ಶುರು ಮಾಡ್ಕೊಂಡ್ರು, ಈಗ ನಿಮ್ ಮಕ್ಕಳು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಧ್ಯಾನ ಅಥವಾ ಹೇಗೆ? ನಮ್ ಮಕ್ಕಳು ಮಾಡಂಗಿಲ್ಲ, ಮೊಮ್ಮಕ್ಕಳು ಅಂತ ಹೋಗ್ಬೇಕು ಕೈಯಲ್ಲಿ. ಮಕ್ಕಳ ಬಿಸ್ನೆಸ್ ಬೇರೆ ಅವ್ರಿಗೆ ಬೇರೆ ಬಿಸ್ನೆಸ್ ನೆಲ್ಲ ಚಾಲೂ ಮಾಡ್ಕೊಂಡು. ಏನೆಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ? ಮೆಡಿಕಲ್ ಅಂಗಡಿ ಮಾಡಿದಾನ್ರಿ ಸಣ್ಣ ಮಗ, ದೊಡ್ಡ ಫಾರ್ಮಾ ಏಜೆನ್ಸಿ ಮಾಡ್ತಾನೆ. ನಾ ಅವ್ರ ಮಕ್ಕಳನ್ನ ನಮ್ ಕೈಯಲ್ಲಿ ತಗೊಳ್ಳೋದು ಈಗ ಗಿರ್ಮಿಟ್ ಅಂಗಡಿಗೆ. ಹಾಗೆ ಇರ್ಲಿ ಸರ್, ಹಂಗೆ ಬೆಳೀತಾ ಹೋಗ್ಲಿ, ಚೆನ್ನಾಗಾಗ್ಲಿ, ಇನ್ನು ಹೆಚ್ಚಿನ ದೊಡ್ಡ ದೊಡ್ಡ ಅಂಗಡಿಗಳನ್ನ, ಇನ್ನು ನಾಲ್ಕೈದು ಬ್ರಾಂಚ್ ಗಳನ್ನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಕೂಡ ಹಾರೈಸ್ತೇನೆ. ನಮಸ್ಕಾರ. ಈರುಳ್ಳಿ ಆಮೇಲೆ ಕೊತ್ತಂಬರಿ ಜೊತೆಗೆ ಇದು ಗ್ರೀನ್ ಚಿಲ್ಲಿ ಫ್ರೈ ಮಾಡಾಕಿದ್ದಾರೆ ಸ್ನೇಹಿತರೆ. ಇದು ಡ್ರೈ ಗಿರ್ಮಿಟ್ ಅಂತ, ವೆಜ್ ಗಿರ್ಮಿಟ್ ಅಂತಂದ್ರೆ ಅದಕ್ಕೆ ಅವರು ಟೊಮೆಟೊ ಎಲ್ಲ ಹಾಕಿರ್ತಾರೆ, ಬಟ್ ಇದು ಡ್ರೈ ಗಿರ್ಮಿಟ್, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಆ ಡ್ರೈ ಗಿರ್ಮಿಟ್ ಅಂತಂದ್ರೆ ಎಲ್ಲಾನು ಡ್ರೈ ಆಗಿ ಇದೆ, ಅದ್ರ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಮಧ್ಯದಲ್ಲಿ ಇದನ್ನ ಕಚ್ಕೊಂಡ್ ತಿಂದ್ರೆ ಅದಕ್ಕೊಂದು ಟೇಸ್ಟ್ ಸೂಪರ್ ಆಗಿದೆ. ಅದಕ್ಕೆ ಹೇಳ್ತಾರೆ ಆರ್ ಸಿ ಹಿರೇಮಠ ಅಥವಾ ಸ್ವಾಮಿಯರ ಗಿರ್ಮಿಟ್ ಅಂಗಡಿ ಅಂತಂದ್ರೆ, ಇಲ್ಲಿ ನಿಯರ್ ಬೈ ಎಲ್ಲೂ ಇಲ್ಲ ಸ್ನೇಹಿತರೆ, ರಮೇಶ್ ಭವನ್, ಶಾಂತಿನಗರ್, ಕೇಶಾಪುರಲ್ಲಿ ಇರುವಂತದ್ದು ಇದೊಂದೇ ಶಾಪ್. ನೀವೊಂದ್ ವೇಳೆ ಗಿರ್ಮಿಟ್ ಪ್ರಿಯರಾದ್ರೆ ನೇರ ಕೇಶಾಪುರ ನಿಯರ್ ಕಾನ್ವೆಂಟ್ ಸ್ಕೂಲ್ ಹತ್ರ ಅಪೋಸಿಟ್ ಸ್ವಲ್ಪ ಅಲ್ಲಿ ಪೆಟ್ರೋಲ್ ಬಂಕ್ ಸ್ವಲ್ಪ ಮುಂದೆ ಬರ್ಬೇಕು ತಾನೇ, ಪೆಟ್ರೋಲ್ ಬಂಕ್ ಅಂತ ಸ್ವಲ್ಪ ಮುಂದೆ ಬರ್ಬೇಕು. ಇಲ್ಲಿ ನೋಡಿ ಇದು ಹಿಂದ್ಗಡೆ ಇರುವಂತದ್ದು ಕಾನ್ವೆಂಟ್ ಸ್ಕೂಲ್, ಅದ್ರ ಮುಂದ್ಗಡೆನೆ ಆರ್ ಸಿ ಹಿರೇಮಠ ಅವರ ಅಥವಾ ಸ್ವಾಮಿಯರ ಅಂಗಡಿ ಇರುತ್ತೆ, ಗಿರ್ಮಿಟ್ ಅಂಗಡಿ. ಸ್ನೇಹಿತರೆ ನಿಜವಾದ ರುಚಿ ಸಿಗ್ಬೇಕಂದ್ರೆ ಒಂದು ದುರ್ಗದ ಬೈಲಲ್ಲಿ ಹೋದ್ರೆ ಅಲ್ಲೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ತಪ್ಪದೆ ಇವ್ರು ತಮ್ಮನ್ನೇ ಅಲ್ಲಿ ಮಾಡ್ತಾ ಇರೋದು, ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಮಾಡಿ, ಸೂಪರ್ ಆಗಿರುತ್ತೆ. ಒರಿಜಿನಲ್ ಟೇಸ್ಟಿ ಗಿರ್ಮಿಟ್ ನಿಮ್ಗೆ ಇವ್ರ ಶಾಪ್ ಗಳಲ್ಲಿ ಮಾತ್ರ ಸಿಗುತ್ತೆ. ಬಹಳ ವರ್ಷದಿಂದ ಅವ್ರಿಗೂ ಸುಮಾರು ಮೂರ್ನಾಲ್ಕು ಅಂಗಡಿ ಐತೆ, ಮೊದ್ಲು ಮೂರು ವೆಬ್ಸೈಟ್ ಇತ್ತು, ಇಲ್ಲಿ ಅಂಗಡಿ ಹಾಕ್ಯಾರ. ಗುರು ಅಣ್ಣ ತಮ್ಮ ಒಂದು ದುರ್ಬಲೊಳಗು ಐತಿ, ಗುರು ಇದು ಮಾಡಿದಾರ, ಮಾತ್ರ ಕ್ವಾಲಿಟಿ ಏಕ್ದಮ್ ಚಲೋ ಕೊಡ್ತಾರೆ, ವೆರಿ ನೈಸ್.
ತುಂಬಾ ಚೆನ್ನಾಗಿದೆ ಇದ ಮಡ್ಲೂರ್ಗ ಒಂದು ಪಾರ್ಸಲ್ ಮಡ್ಲೂರ್ ಚೆನ್ನಾಗಿದೆ ಆಮೇಲೆ ಸುಕನು ಅಷ್ಟಿದೆ ಜೈನು ಕೊಡ್ತಾರೆ ನಮ್ಮ ಜೈನ ಸಮಾಜ